ನಮ್ಮ ಮೊಮ್ಮಗನ ನೋಡ್ಕೊಳ್ಳೋ ಅಂತ ಬಂದಿದ್ವಿ. ಅದು ಕಾನೂನು ವ್ಯವಸ್ಥೆಯಲ್ಲಿ ಜಮೀನು ಆಗಿರೋದು ಕಾನೂನು ವ್ಯವಸ್ಥೆ, ಅದನ್ನು ನಾವು ಅದಕ್ಕೇನು ಕಾಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಕಾನೂನು ಏನು ವ್ಯವಸ್ಥೆ ಇತ್ತು ಸದ್ಯಕ್ಕೆ ನಾವತ್ತು ತಪ್ಪು ದರ್ಸಿದ್ದು ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ, ಕಾನೂನು ನಂಬಿಕೆ ಇದೆ, ಪೊಲೀಸ್ ಬಗ್ಗೆ ನಂಬಿಕೆ ಇದೆ. ಟ್ರೀಟ್ಮೆಂಟ್ ಅದಕ್ಕೆ ನಾವೇ ಟ್ರೀಟ್ಮೆಂಟ್, ಅದು ಡಾಕ್ಟ್ರಿಗುಂಟು, ಅವ್ರುಂಟು, ಕೋರ್ಟ್ ಉಂಟು, ಅದ್ರ ಬಗ್ಗೆ ನಾವು ಏನು ಮಾತಾಡಕ್ಕೆ ತಯಾರಿಲ್ಲ. ನಮ್ಗೆ ಸಂಬಂಧನೂ ಇಲ್ಲ ಅದು, ನಮಗೆ ಅದು ತಪ್ಪದ್ರೆ ಶಿಕ್ಷೆ ಆಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಮ್ಗೆ ಮುಂದೆ ಯಾವ ಥರ ಆಗಲಿ ಟ್ರಯಲ್ ನಡೀಬೇಕು, ಹೌದು ಯಾವಾಗಲೂ ಆದರೂ ಕೂಡ ನಮ್ಮ ಕಾನೂನು ಬಗ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ಅದರಿಂದ ನಮಗೆ ತಪ್ಪದ್ರೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇತ್ತು. ಸೊಸೆ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ, ಮಧ್ಯದಲ್ಲಿ ಪಾಪು ನೋಡ್ಕೊಂಡಾನ ಸೊಸೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ, 5 ನಿಮಿಷ ಇದ್ದು ಹೋಗೋಣ ಅಂತ. ಅಷ್ಟರಲ್ಲಿ ತಮ್ಮ ಭೇಟಿ ಆಯಿತು, ಸಂತೋಷ. ಇಷ್ಟೇ ನಾವು ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದಷ್ಟೇ. ಅದು ಕಾನೂನು ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ, ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಮಾಡೋಂಗಿಲ್ಲ. ಅದು ನಾವು ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಪಾಪು ಆರೋಗ್ಯ ಈಗ ಇನ್ನೂ ನೋಡೋಕ್ಕೆ ಹೋಗಿಲ್ಲ, ನೀವು ಅಷ್ಟರೊಳಗೆ ನೀವು ಬಂದಿರಿ, ಬಂದಿದೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ಇಲ್ಲ 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 ಇಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್. ಕೊಟ್ಟಿದ್ದೆ ನಮ್ಮ ಮೊಮ್ಮಗನ ನೋಡ್ಕೊಳ್ಳೋ ಅಂತ ಬಂದಿದ್ವಿ. ಅದು ಕಾನೂನು ವ್ಯವಸ್ಥೆಯಲ್ಲಿ ಜಮೀನು ಆಗಿರೋದು ಕಾನೂನು ವ್ಯವಸ್ಥೆ, ಅದನ್ನು ನಾವು ಅದಕ್ಕೇನು ಕಾಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಕಾನೂನು ಏನು ವ್ಯವಸ್ಥೆ ಇತ್ತು ಸದ್ಯಕ್ಕೆ ನಾವತ್ತು ತಪ್ಪು ದರ್ಸಿದ್ದು ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇತ್ತು ನಮಗೆ, ಕಾನೂನು ನಂಬಿಕೆ ಇದೆ, ಪೊಲೀಸ್ ಬಗ್ಗೆ ನಂಬಿಕೆ ಇದೆ. ಟ್ರೀಟ್ಮೆಂಟ್ ಅದಕ್ಕೆ ನಾವೇನು ಟ್ರೀಟ್ಮೆಂಟ್, ಅದು ಡಾಕ್ಟ್ರಿಗುಂಟು, ಅವ್ರುಂಟು, ಕೋರ್ಟ್ ಉಂಟು, ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೆ ತಯಾರಿಲ್ಲ. ನಮ್ಗೆ ಸಂಬಂಧನೂ ಇಲ್ಲ ಅದು, ನಮಗೆ ಅದು ತಪ್ಪದ್ರೆ ಶಿಕ್ಷೆ ಆಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಮುಂದೆ ಯಾವ ಥರ ಆಗಲಿ ಟ್ರಯಲ್ ನಡೀಬೇಕು, ಹೌದು ಯಾವಾಗಲೂ ಆದರೂ ಕೂಡ ನಮ್ಮ ಕಾನೂನು ಬಗ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ಅದರಿಂದ ನಮಗೆ ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇತ್ತು. ಸೊಸೆ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ, ಮಧ್ಯದಲ್ಲಿ ಪಾಪು ನೋಡ್ಕೊಂಡಾನ ಸೊಸೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ, 5 ನಿಮಿಷ ಇದ್ದು ಹೋಗೋಣ ಅಂತ. ಅಷ್ಟರಲ್ಲಿ ತಮ್ಮ ಭೇಟಿ ಆಯಿತು, ಸಂತೋಷ. ಇಷ್ಟೇ ನಾವು ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದಷ್ಟೇ. ಅದು ಕಾನೂನು ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ, ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಮಾಡೋಂಗಿಲ್ಲ. ಅದು ನಾವು ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಪಾಪು ಆರೋಗ್ಯ ಈಗ ಇನ್ನೂ ನೋಡೋಕ್ಕೆ ಹೋಗಿಲ್ಲ, ನೀವು ಅಷ್ಟರೊಳಗೆ ನೀವು ಬಂದಿರಿ, ಬಂದಿದೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ಇಲ್ಲ ಇಲ್ಲ ಇಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್. ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.